ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಹತ್ತೊಂಬತ್ತು ಶಾಸಕರ ವಿರುದ್ಧ ಅಲ್ಲಿನ ವಿಧಾನಸಭಾ ಸ್ಪೀಕರ್ ನೀಡಿದ್ದ ಅನರ್ಹತೆ ನೋಟಿಸ್ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ಕುರಿತ ತೀರ್ಪನ್ನು ಹೈಕೋರ್ಟ್ ಇದೇ ಇಪ್ಪತ್ನಾಲ್ಕರವರೆಗೆ ಕಾಯ್ದಿರಿಸಿದೆ ಈ ಹತ್ತೊಂಬತ್ತು ಶಾಸಕರ ವಿರುದ್ಧ ಇಪ್ಪತ್ನಾಲ್ಕರವರೆಗೆ ಯಾವುದೇ ಕ್ರಮ ಜರುಗಿಸಬಾರದು ಎಂದು ಸ್ಪೀಕರ್ಗೆ ನ್ಯಾಯಾಲಯ ಸೂಚಿಸಿದೆ ಪಕ್ಷ ವಿರೋಧಿ ಚಟುವಟಿಕೆ ಕಾರಣ ನೀಡಿ ಕಾಂಗ್ರೆಸ್ ನಾಯಕ ಸಚಿನ್ ಪೈಲಟ್ ಮತ್ತು ಇತರ ಹದಿನೆಂಟು ಶಾಸಕರಿಗೆ ಕಾರಣ ಕೇಳಿ ಅನರ್ಹತೆ ನೋಟಿಸ್ ನೀಡಲಾಗಿತ್ತು ಇದನ್ನು ಪ್ರಶ್ನಿಸಿ ಸಚಿನ್ ಪೈಲಟ್ ಬಣ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು ಇಂದು ವಿಚಾರಣೆ ಮುಂದುವರೆಸಿದ ವಿಭಾಗೀಯ ಪೀಠ ತೀರ್ಪನ್ನು ಶುಕ್ರವಾರದವರೆಗೆ ಕಾಯ್ದಿರಿಸಿದೆ ಈ ಮಧ್ಯೆ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅಧ್ಯಕ್ಷತೆಯಲ್ಲಿ ಜೈಪುರ್ನಲ್ಲಿಂದು ಬೆಳಗ್ಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಸಿಎಲ್ಪಿ ನಡೆಯಿತು ಕಳೆದ ಒಂದು ವಾರ ಅವಧಿಯಲ್ಲಿ ನಡೆದ ಮೂರನೇ ಸಿಎಲ್ಪಿ ಸಭೆ ಇದಾಗಿದೆ